ಹಬ್ಬಗಳು ಎಲ್ಲ ಕಾಲಕ್ಕೂ ಹಣವಂತರ ಸಂಭ್ರಮ ಸಂತೋಷವನ್ನ ಹೆಚ್ಚು ಮಾಡ್ತವೆ, ಬಡವರನ್ನ ಇನ್ನಿಲ್ಲದಂತೆ ನೋಯಿಸಿ ನಲುಗುವಂತೆ ಮಾಡ್ತವೆ. ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬವಾದ ಚುನಾವಣೆ ಕೂಡ ಹಣ ಅಧಿಕಾರ ಇರೋರ ಆರ್ಭಟಕ್ಕೆ ಅಟ್ಟಹಾಸಕ್ಕೆ ಕುಮ್ಮಕ್ಕನ್ನ ಕೊಡುತ್ತೆ, ಪ್ರಜೆಗಳನ್ನ ಪಲ್ಟಿ ಹೊಡೆಸತ್ತೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಚಿಕಿತ್ಸೆಯ ಅಗತ್ಯ ಇದೆ. ಈ ದಿನ ವೀಕ್ಷಕರೇ ನಮಸ್ಕಾರ. ಇದು ಚುನಾವಣಾ ಕಾಲ. ಚುನಾವಣಾ ಆಯೋಗಕ್ಕೆ ಆಡಳಿತಾಂಗಕ್ಕೆ ಜವಾಬ್ದಾರಿಯ ಜಟಿಲ ಕಾಲ. ರಾಜಕೀಯ ಪಕ್ಷಗಳಿಗೆ ಬಿರುಸಿನ ಚಟುವಟಿಕೆಗಳ ಜಂಜಾಟದ ಕಾಲ. ಅಭ್ಯರ್ಥಿಗಳು ಮತದಾರರನ್ನ ಮುಖಾಮುಖಿಯಾಗುವ ಕಾಲ. ಇಡೀ ದೇಶವೇ ಚರ್ಚೆಗೆ ಒಡ್ಡಿಕೊಳ್ಳುವ, ಜನಜೀವನದ ಮೇಲೆ ಪರಿಣಾಮವನ್ನ ಬೀರುವಂತಹ ಕಾಲ. ಸಂವಿಧಾನದ 324ನೇ ವಿಧಿಯಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣಾ ಆಯೋಗದ ಮಹತ್ವವನ್ನ ಸಾರಿದ್ದಾರೆ. ಇದರ ಮೂಲಕ ಚುನಾವಣಾ ಆಯೋಗಕ್ಕೆ ನೀಡಿರುವಂತಹ ವಿಶೇಷವಾದ ಅಧಿಕಾರದಿಂದಾಗಿ ದೇಶದಲ್ಲಿ ಶಾಂತಿ ಮತ್ತು ಶಿಸ್ತುಬದ್ಧ ರೀತಿಯಲ್ಲಿ ನಿಷ್ಪಕ್ಷಪಾತವಾದ ವಿಧಾನದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಸಿದ್ದಾರೆ. ಸರ್ವಕಾಲಕ್ಕೂ ಸಲ್ಲುವ ಮಾದರಿಯಲ್ಲಿ ಸಂವಿಧಾನವನ್ನು ರೂಪಿಸುವ ನಿಟ್ಟಲ್ಲಿ ಅಂಬೇಡ್ಕರ್ ಅವರು ಅಂದು ಶ್ರಮಿಸಿದರು. ಕಟ್ಟಕಡೆಯ ವ್ಯಕ್ತಿಗೂ ಬೆಲೆ ಬರುವಂತಹ ಮತದಾನದ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರು ಕಲ್ಪಿಸಿಕೊಟ್ಟಿದ್ದು ಮಾತ್ರ ಅಲ್ಲ, ಚುನಾವಣೆಯ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಯಾಗಿ ನೆಲೆಗೊಳ್ಳಿಸಬೇಕು ಅನ್ನುವಂತಹ ಕನಸನ್ನು ಕೂಡ ಅವರು ಕಂಡಿದ್ರು. ಆದರೆ ಅಂಬೇಡ್ಕರ್ ಅವರು ಕಂಡಂತಹ ಕನಸು ನನಸಾಯ್ತಾ ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅಲ್ಲಿಂದ ಇಲ್ಲಿಯವರೆಗೆ ಬಂದಂತಹ ಎಲ್ಲ ರಾಜಕೀಯ ಪಕ್ಷಗಳು, ನಾಯಕರು ಹಾಗೂ ಕಾಲಕಾಲಕ್ಕೆ ನಡೆದಂತಹ ಚುನಾವಣೆಗಳು ಪ್ರಜಾಪ್ರಭುತ್ವವನ್ನು ಸಡಿಲಗೊಳಿಸ್ತಾನೆ ಬಂದಿದ್ದಾವೆ. ನಮ್ಮದು ಹಬ್ಬಗಳ ದೇಶ. ಹಬ್ಬಗಳು ಸದಾಚಾರ ಸಂಪ್ರದಾಯಗಳಿಗೆ ಆಚರಿಸಲ್ಪಟ್ಟರೂ ಕೂಡ ಸಂಭ್ರಮ ಮೋಜು ಹಾಗೂ ದುಂದುವೆಚ್ಚಗಳ ಮಗ್ಗುಲನ್ನು ಪರಿಚಯಿಸ್ತವೆ. ಸಮಸ್ಯೆಗಳನ್ನು ಸೃಷ್ಟಿಸಿ ಜನಜೀವನದ ಮೇಲೆ ಪರಿಣಾಮವನ್ನು ಕೂಡ ಬೀರ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನು ಕೂಡ ಹಬ್ಬ ಅಂತಾನೆ ವ್ಯಾಖ್ಯಾನಿಸಲಾಗತ್ತೆ. ದೇಶದ ಚುನಾವಣೆಗಳು ಕೂಡ ಹಬ್ಬಗಳಂತೆಯೇ ವರ್ಷ ಪೂರ್ತಿ ನಡೀತವೆ. ರಾಜಕೀಯ ಪಕ್ಷಗಳು, ರಾಜಕಾರಣಿಗಳಿಗೆ ಚುನಾವಣೆಗೆ ಸಂಬಂಧಿಸಿದ ಚಟುವಟಿಕೆಗಳು ವರ್ಷ ಪೂರ್ತಿ ನಡೆಯುವಂತಹ ಹಬ್ಬಗಳೇ ಆಗಿವೆ. ಹಣವಂತರಿಗೆ ಹಬ್ಬಗಳು ಸಮಸ್ಯೆ ಅಲ್ಲ. ಹಾಗೆಯೇ ಅಧಿಕಾರ ಮತ್ತು ಹಣಬಲ ಇರುವಂತಹ ರಾಜಕೀಯ ಪಕ್ಷಗಳಿಗೆ ಚುನಾವಣೆಯನ್ನು ಎದುರಿಸುವಂಥದ್ದು ಕಷ್ಟ ಅಲ್ಲ. ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ವಿವಿಧ ಮೂಲಗಳಿಂದ ಅಪಾರವಾದಂತಹ ಸಂಪತ್ತನ್ನು ಸಂಗ್ರಹಿಸಿಕೊಂಡಿದೆ ಅದು. ಅದರ ಜೊತೆಗೆ ಅದರ ಬೆಂಬಲಕ್ಕೆ RSS ಅನ್ನುವಂತಹ ಅಕ್ಷೋಹಿಣಿ ಸೈನ್ಯ ಕೂಡ ಇದೆ. ಗೆಲುವಿಗೆ ಶ್ರಮಿಸೋದಕ್ಕೆ ಅವರ ಗೋಧಿ ಮೀಡಿಯಾಗಳಿದ್ದಾವೆ. ಅದರಲ್ಲೂ ಕಳೆದ 5 ವರ್ಷಗಳಲ್ಲಿ ಚುನಾವಣಾ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಂತಹ BJP ಆ ಒಂದು ಮೂಲದಿಂದನೇ 6,987 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ತನ್ನ ಖಜಾನೆಗೆ ತುಂಬಿಕೊಂಡಿದೆ. ಅತಿ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಿಸಿರುವ BJPಗೆ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಒಡ್ಡಿಕೊಳ್ಳುವಂಥದ್ದು, ಅಭ್ಯರ್ಥಿಗಳಿಗೆ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳುವಂಥದ್ದು, ಚುನಾವಣಾ ಪ್ರಕ್ರಿಯೆ ಎಷ್ಟೇ ದೀರ್ಘಾವಧಿಯಾದರೂ ಕೂಡ ಅದನ್ನು ನಿಭಾಯಿಸೋದು ಸಮಸ್ಯೆಯೇ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳು ಸಿಗಬೇಕು ಅನ್ನುವಂತಹ ವಾದ ಏನೋ ಇದೆ. ಆದರೆ ಈ ಅವಕಾಶ ಮತ್ತು ಅನುಕೂಲಗಳಿಂದ ಪ್ರತಿಪಕ್ಷಗಳು ವಂಚಿತವಾಗಿದ್ದಾವೆ. ಚುನಾವಣಾ ಬಾಂಡ್ ಮೂಲಕ BJPಗೆ 6,987 ಕೋಟಿ ಸಿಕ್ಕರೆ ಕಳೆದ 75 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಕಾಂಗ್ರೆಸ್ಗೆ ಕೇವಲ 1,334 ಕೋಟಿ ಮಾತ್ರ ಸಿಕ್ಕಿದೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳ ಆರ್ಥಿಕ ಸ್ಥಿತಿಯನ್ನಂತೂ ಹೇಳಲಿಕ್ಕಾಗಲ್ಲ. ಇದರ ನಡುವೆ CPIM ಎಡಪಕ್ಷ ಒಂದೇ ಒಂದು ರೂಪಾಯಿಯನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ ದೇಣಿಗೆಯಾಗಿ ಪಡ್ಕೊಂಡಿಲ್ಲ. ಹಣ ಸ್ವೀಕರಿಸೋದಿರಲಿ, ಅದಕ್ಕಾಗಿ ಖಾತೆಯನ್ನು ಕೂಡ ಅದು ತೆರೆದಿಲ್ಲ. ಚುನಾವಣಾ ಬಾಂಡ್ ವಿಚಾರದಲ್ಲಿ BJPಯ ಹಗರಣ, SBIನ ಕಳ್ಳಾಟ ಜೊತೆಗೆ ಸುಪ್ರೀಂ ಕೋರ್ಟ್ನ ತರಾಟೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಚರ್ಚೆ ನಡೀತಾನೆ ಇದೆ. ಈ ಸಂದರ್ಭದಲ್ಲೇ ಲೋಕಸಭಾ ಚುನಾವಣಾ ದಿನಾಂಕವೂ ಕೂಡ ಘೋಷಣೆಯಾಗಿದೆ. ಈ ಬಾರಿ 7 ಹಂತಗಳಲ್ಲಿ 46 ದಿನಗಳ ಕಾಲ ಮತದಾನ ನಡೆಯಲಿದ್ದು, ಒಟ್ಟಾರೆ 80 ದಿನಗಳ ಕಾಲ ಚುನಾವಣಾ ಪ್ರಕ್ರಿಯೆ ವಿಸ್ತರಿಸಿಕೊಂಡಿದೆ. ಈ 80 ದಿನಗಳ ಕಾಲ ಚುನಾವಣಾ ಪ್ರಕ್ರಿಯೆಯನ್ನು ನಿಭಾಯಿಸುವಂಥದ್ದು ವಿರೋಧ ಪಕ್ಷಗಳಿಗೆ ಕಡುಕಷ್ಟದ ಕೆಲಸ ಆಗಿದೆ. ಇದು ಫಲಿತಾಂಶದ ಮೇಲೆ ಭಾರಿ ಪರಿಣಾಮವನ್ನು ಕೂಡ ಬೀರುತ್ತೆ.
ಸದ್ಯದ ಸಂದರ್ಭದಲ್ಲಿ ಬೇರೆ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಮತ್ತು ಆ ಪ್ರಕ್ರಿಯೆ ಏನಿದೆ ಹೆಚ್ಚು ಶಾಂತಿ ಮತ್ತು ಶಿಸ್ತಿನಿಂದ ಕೂಡಿರುತ್ತೆ. ನಿಜ, ಆದರೆ ಕಳೆದ 70 ವರ್ಷಗಳ ಬಿಜೆಪಿಯ ಆಡಳಿತದಲ್ಲಿ ಈ ಶಾಂತಿ ಮತ್ತು ಶಿಸ್ತಿಗೆ ಧಕ್ಕೆ ಬಂದಿದೆ. ಚುನಾವಣೆ ಅಂತಂದ್ರೆ ಅದು ಯುದ್ಧವಾಗಿ ಪರಿಣಮಿಸಿದೆ. ಮತದಾರರನ್ನು ಸೆಳೆಯೋದಕ್ಕೆ ಆಸೆ ಆಮಿಷಗಳನ್ನು ಒಡ್ಡಲಾಗ್ತಾ ಇದೆ. ಇದಕ್ಕಿಂತಲೂ ಹೆಚ್ಚಾಗಿ ಭಾವನಾತ್ಮಕ ನೆಲೆಯಲ್ಲಿ ದೇವರು, ಧರ್ಮ, ದೇಶಭಕ್ತಿಯ ಮರೆಯಲ್ಲಿ ಮತದಾರರ ಮೆದುಳನ್ನು ಅಪಹರಿಸ್ತಾ ಇರುವಂಥದ್ದು ಅಪಾಯಕಾರಿಯಾಗಿದೆ. ರಾಜಕೀಯ ನಾಯಕರು ತತ್ವ ಸಿದ್ಧಾಂತಗಳ ಮರೆಯಲ್ಲಿ ಪ್ರಜಾಪ್ರಭುತ್ವದ ರೀತಿ ನೀತಿಗಳಡಿಯಲ್ಲಿ ಮತ ಬೇಡುವಂಥದ್ದು ಹಿನ್ನೆಲೆಗೆ ಸರಿದುಬಿಟ್ಟಿದೆ. ಭಾವನಾತ್ಮಕವಾಗಿ ಮತದಾರರನ್ನು ಸೆಳೆಯುವಂಥದ್ದು, ಪ್ರಚೋದಿಸುವಂಥದ್ದು, ಪ್ರೇರೇಪಿಸುವಂಥದ್ದು ಹೆಚ್ಚಾಗ್ತಾ ಇದೆ. ಪಕ್ಷ ನಾಯಕರ ಪರವಾಗಿ ಹೊಡೆದಾಡಿ ಬಡಿದಾಡಿ ಸೈನಿಕರು ಸಾಯುವುದು ಅಂದರೆ ಕಾರ್ಯಕರ್ತರು ಸಾಯುವಂಥದ್ದು ಸಾಮಾನ್ಯವಾಗಿದೆ. ಹಬ್ಬಗಳು ಎಲ್ಲ ಕಾಲಕ್ಕೂ ಉಳ್ಳವರ ಸಂಭ್ರಮ ಸಂತೋಷವನ್ನು ಹೆಚ್ಚು ಮಾಡ್ತವೆ, ಬಡವರನ್ನು ನೋಯಿಸಿ ನಲುಗುವಂತೆ ಮಾಡ್ತವೆ. ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬವಾದ ಚುನಾವಣೆ ಕೂಡ ಹಣ ಅಧಿಕಾರ ಇರುವವರ ಆರ್ಭಟಕ್ಕೆ ಅಟ್ಟಹಾಸಕ್ಕೆ ಕುಮ್ಮಕ್ಕನ್ನು ಕೊಡುತ್ತೆ, ಪ್ರಜೆಗಳನ್ನು ಪಲ್ಟಿ ಹೊಡೆಸತ್ತೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಚಿಕಿತ್ಸೆಯ ಅಗತ್ಯ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಯುವಜನತೆ ಮತ್ತು ಎಲ್ಲ ಪ್ರಜ್ಞಾವಂತ ಮತದಾರರು ಜಾಗೃತರಾಗಬೇಕು. ಯಾವುದೇ ಆಮಿಷ ಪ್ರಚೋದನೆಗಳಿಗೆ ಬಲಿಯಾಗದೆ 2024 ಚುನಾವಣೆ ಅನ್ನುವಂತಹ ಹಬ್ಬದಲ್ಲಿ ಸಕ್ರಿಯರಾಗಿ ಭಾಗಿದಾರರಾಗಬೇಕು. ದೇಶದ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವೆಡೆಗೆ ತಮ್ಮ ಚಿತ್ತವನ್ನು ಇಡಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.